ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಬಳ್ಳಾರಿಯಲ್ಲಿಂದು ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಸೈಕಲ್ ಜಾಥಾಗೆ ಚಾಲನೆ ನೀಡಿದರು. ಬಳಿಕ ಚುನಾವಣಾ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಪಡಿಸಿದ ದೃಢ ವಿಶ್ವಾಸ ನ್ಯಾಯಸಮ್ಮತ ಘನತೆಯನ್ನು ಏನ್ ಹೇಳ್ತೀರಿ ಸರ್? ದೂರದರ್ಶನದೊಂದಿಗೆ ಸ್ಥಳೀಯ ಶ್ರೀನಾಥ್ ಯಾವುದೇ ಆಮಿಷಕ್ಕೊಳಗಾಗದೆ ಪಾರದರ್ಶಕವಾಗಿ ಮತ ಚಲಾಯಿಸಬೇಕು ಎಂದರು. ಕಾರಣ ಇದ್ದಾಗ ಇವಾಗ ಚುನಾವಣಾ ಆಯೋಗ ಎಲ್ಲ ರೀತಿಯಿಂದ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರು ಬಂದು ಹೆಚ್ಚಿನ ಮಾಡಬೇಕು. ಅವಾಗೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಇವಾಗ 85+ ವೋಟರ್ಸ್ಗೆ ಮನೆಗೆ ಬಂದು ವೋಟ್ ಮಾಡ್ಕೊಳ್ಳುವಂಥದ್ದು, ಎಸ್ಪೆಷಲಿ ಇವಾಗ ನಮಗೆ ವಿಕಲಚೇತನರಿಗೆ ಎಸ್ಪೆಷಲಿ ಎಲ್ಲ ಇವಾಗ ಬೂತಲ್ಲಿ ಅಷ್ಟೊಂದು ಫೆಸಿಲಿಟಿ ಮಾಡಲಾಗಿದೆ. ಸೊ ಹಾಗಾಗಿ ಜನರು ಮುಂದೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು. ಇದೇ ಒಂದು ಹಕ್ಕು ಅವರಿಗೆ, ಅದನ್ನು ಚಲಾವಣೆ ಮಾಡಬೇಕು. ಪ್ರಶಾಂತ್ ಕುಮಾರ್ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾನ ಮಾಡದೆ ಜನಪ್ರತಿನಿಧಿಯನ್ನು ಪ್ರಶ್ನಿಸಲು ಆಗುವುದಿಲ್ಲ, ಹೀಗಾಗಿ ತಪ್ಪದೇ ಮತದಾನ ಮಾಡಬೇಕೆಂದು ವಿವರಿಸಿದರು. ನಮಗೆ ಜವಾಬ್ದಾರಿ ಇರಲ್ಲ, ಆಸಕ್ತಿ ಕಡಿಮೆ ಇರುತ್ತೆ. ನಾವು ಯಾಕೆ ವೋಟ್ ಮಾಡಬೇಕು, ನಮ್ಗೆ ಏನು ಸಿಗುತ್ತೆ, ನಮ್ಮ ಜವಾಬ್ದಾರಿ ಏನಿಲ್ಲ ಅಂತ ಫೀಲಿಂಗ್ ಇರಬಾರ್ದು. ಯಾಕೆಂದರೆ ಈಗಾಗಲೇ ಹೇಳಿದಾಗೆ ಲೋಕತಂತ್ರದಲ್ಲಿ ನೀವು ಮತದಾನ ಮಾಡದೆ ಯಾವುದೇ ಅಭ್ಯರ್ಥಿ ಇರ್ಬೋದು, ಯಾವುದೇ ಏನೋ MLA ಇರ್ಬೋದು, MP ಇರ್ಬೋದು, ನಮಗೆ ಯಾವುದು ರೈಟ್ಸ್ ಇರಲ್ಲ. ನಾವು ಯಾವ ರೀತಿ ಅವ್ರಿಗೆ ಕ್ವಶನ್ ಕೇಳ್ತೀವಿ ಅಂತ ಏನು ಇದು ಇರಲ್ಲ. ಹಾಗ ಆದರೆ ನಾವು ಎಷ್ಟು ಇಲೆಕ್ಷನ್ ಸಮಿತಿ ಅಧ್ಯಕ್ಷ ರಾಹುಲ್ ಶರಣಪ್ಪ ಸಂಕನೂರು ಉತ್ತಮ ಅಭ್ಯರ್ಥಿಯ ಆಯ್ಕೆಗಾಗಿ ಮತದಾನ ಮಾಡುವ ಅಗತ್ಯವಿದೆ ಎಂದರು. 90% ವೋಟಿಂಗ್ ಆಗಲಿಲ್ಲ ಅಂದರೆ ಇದು ರಿಲೇಟಿವ್ಲಿ ಸ್ಮಾಲ್ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ತನಕ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ, ಹೋದ ವರ್ಷದ ವಿಧಾನಸಭೆ ಚುನಾವಣೆಯಲ್ಲಿ ನಾವು 76% ಅಂದರೆ ಶೇಕಡ 3.5% ನಾವು ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಮಾಡಿದ್ವಿ. ಯಾವುದರಿಂದ 68.6 ಹೋದ ಸದಿ ಲೋಕಸಭೆ ಎಲೆಕ್ಷನಲ್ಲಿ 68% ನಾವು ವೋಟ್ ಮಾಡಿದ್ವಿ. ಆದರೆ ಏನು ಬ್ಯಾಡ್ ಲಕ್ ಅಂದರೆ ನಮ್ಮ ಸಿಟಿ ಏರಿಯಾದಲ್ಲಿ ಕೇವಲ 63% ಅಷ್ಟೇ ವೋಟ್. ಬಳ್ಳಾರಿ ಸಿಟಿ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ತುಂಬ ಕಡಿಮೆ ವೋಟಿಂಗ್ ಆಯಿತು, ಕಾರ್ಪೊರೇಷನಲ್ಲಿ ತುಂಬ ಕಡಿಮೆ ವೋಟಿಂಗ್ ಆಯಿತು.